ನಮಸ್ಕಾರ ನಾನು ರಘುನಂದನ ನಮ್ಮ ಕನ್ನಡದಲ್ಲಿ ಎಷ್ಟೋ ದೇಶಗಳಿದ್ದಾವೆ ತಾನೇ ನಮ್ಮ ಬೇರೆ ಬೇರೆ ದೇಶಗಳ ಕಾಕು ಬನಿ ಇವುಗಳನ್ನು ಕಿವಿಯಾರೆ ಕೇಳೋದೇ ಒಂದು ಆನಂದ ಮನಸಾರೆ ಸವಿಯೋದು ಆನಂದ ಆ ದೇಸಿಗಳಲ್ಲಿ ಮಾತನಾಡೋದು ದೇಸಿ ಕನ್ನಡದಲ್ಲಿ ಇರೋ ಸಾಹಿತ್ಯ ಓದೋದು ಅಲ್ಲದೆ ಕೆಲವು ದೇಸಿಗಳಲ್ಲಿ ಬರೆಯೋ ಪ್ರಯತ್ನ ಮಾಡೋದು ನನಗೆ ಯಾವಾಗಲೂ ಆನಂದದ ವಿಷಯ ಈಗ ಇಲ್ಲಿ ನಮ್ಮ ಬೇರೆ ಬೇರೆ ದೇಶಗಳಲ್ಲಿರೋ ಕೆಲವು ಚಿಕ್ಕ ಜನಪದ ಕತೆ ಓದ್ತೀನಿ ಅವುಗಳ ವಿವರ ಆಯಾ ಕತೆ ಓದೋವಾಗ ಹೇಳ್ತೀನಿ ಕೆಲವು ಮಾತಿನ ಅರ್ಥ ಕೆಲವರಿಗೆ ಪಕ್ಕನೆ ಗೊತ್ತಾಗದೇ ಹೋಗಬಹುದು ಹಾಗಾಗಿ ಆ ಮಾತುಗಳ ಅರ್ಥ ಆಯಾ ಕತೆ ಓದೋಕ್ಕೆ ಮೊದಲೇ ಹೇಳಿಬಿಡ್ತೀನಿ ಜೊತೆಗೆ ಕತೆ ಓದ್ತಾ ಓದ್ತಾ ಕೂಡ ನಡ್ ನಡುವೆ ಸಣ್ಣಕ್ಕೆ ಹೇಳ್ತೀನಿ ಆಯಿತಾ ಈಗ ನಾನಿಲ್ಲಿ ಓದಲಿಕ್ಕಿರೋ ಈ ಕಥೆಗಳಲ್ಲಿ ಮೊದಲನೆಯದು ತುಮಕೂರು ಮಂಡ್ಯ ಸುತ್ತಿಂದು ಎರಡನೆಯದು ಬಿಜಾಪುರದ ಕಡೆಯದು ವಿಜಾಪುರ ಅನ್ನಲ್ಲ ನನಗೆ ವಿಜಯಪುರ ಅನ್ನೋದಕ್ಕಿಂತ ಅಷ್ಟು ಯಾಕೆ ಬಿಜಾಪುರ ವಿಜಾಪುರ ಅನ್ನೋದಕ್ಕಿಂತ ಕೂಡ ವಿಜಾಪುರ ಪೂರ ಬಿಜಾಪುರ ಕುಂಟೆನ್ರೇ ಸರ ಅನ್ನೋದ ಭಾಳ ಹಿಡಿಸ್ತದ ಆಯಿತು ಇನ್ನು ಮೂರನೇ ಮತ್ತು ನಾಲ್ಕನೇ ಕತೆ ಇವು ಕುಂದಾಪುರದ ಸುತ್ತಿನವು ಐದನೇ ಕತೆ ಮತ್ತು ಆರನೇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಿಗಳು ಹೇಳೋ ಕಥೆಗಳು ಏಳನೇದು ಹಾಸನ ಗುರೂರು ಸಕಲೇಶ್ಪುರದ ಸುತ್ತಿನ ಮುಸಲ್ಮಾನ ಹೆಣ್ಣು ಮಕ್ಕಳು ಹೇಳೋ ಒಂದು ಕತೆ ಒಟ್ಟು ಏಳು ಚಿಕ್ಕ ಕತೆ ಹಾಂ ಮತ್ತೊಂದು ಮಾತು ಈ ಕತೆಗಳನ್ನ ನಾನು ಆರಿಸಿಕೊಂಡಿದ್ದು ಇವುಗಳ ದೇಸಿ ಮಾತಿನಿಂದ ಸಿಗೋ ಸುಖಕ್ಕೋಸ್ಕರವೇ ಹೊರತು ಇವುಗಳ ವಿಷಯ ವಸ್ತು ಏನೋ ಘನವಾಗಿದೆ ಗಹನವಾಗಿದೆ ಅನ್ನೋದಕ್ಕಲ್ಲ ಹಾಗಾಗಿ ಇವುಗಳನ್ನ ಓದೋವಾಗ ಹೇಳೋವಾಗ ಆಡೋವಾಗ ನನಗೆ ಆಗೋ ಸುಖ ಕೇಳೋ ನಿಮಗೂ ಆಗುತ್ತೆ ಅಂಬೋ ಆಸೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಬುಡ್ಡಣ್ಣ ಅನ್ನೋ ಕತೆ ಇದು ನರಸಿಂಹಗೌಡ ನಾರಣಾಪುರ ಅವರು ಸಂಪಾದಿಸಿದ ನವರತ್ನ ಅನ್ನೋ ಪುಸ್ತಕದಲ್ಲಿದೆ ಪ್ರಕಟಣೆ ಕನ್ನಡ ಸಾಹಿತ್ಯ ಪರಿಷತ್ತು ನರಸಿಂಹಗೌಡರಿಗೆ ಈ ಕಥೆಯನ್ನು ಹೇಳಿದವರು ಕೆ ಎಚ್ ಕೃಷ್ಣಪ್ಪ ಕಪನಿಪಾಳ್ಯ ಕುಣಿಗಲ್ ತಾಲೂಕು ಕತೆ ಬುಡ್ಡಣ್ಣ ಒಂದಾನೊಂದು ಊರು ಆ ಊರಿನಲ್ಲಿ ಒಬ್ಬ ಕುಳ್ಳುಕ್ಕಿರೋ ಮನುಷ್ಯ ಇದ್ದ ಊರ್ನೂರೆಲ್ಲ ಉನ್ನ ಕುಳ್ಳಕ್ಕಿದ್ನಲ್ಲ ಬುಡ್ಡಣ್ಣ ಬುಡ್ಡಣ್ಣ ಅಂತ ಕರಿತಿರ್ತಾರೆ ಹಂಗೆ ಅವನಿಗೆ ಅವನು ವಯಸ್ಸಿಗೆ ಬಂದ ಮೇಲೆ ಮದುವೆ ಆಯ್ತದೆ ಅವ ಕರಿತಿದ್ದಂಗೆ ಹೆಂಡತಿ ಗಂಡನ್ನ ಗಂಡುನ್ನ ಬುಡ್ಡಣ್ಣ ಅಂತಲೇ ಕರೀತಾಳೆ ಹ್ಞೂ ಹಿಂಗೆ ಇರ್ಬೇಕಾದ್ರೆ ಒಂದು ದಿವಸ ಅವನ ಮನೆಗೆ ನೆಂಟರು ಬರ್ತಾರೆ ಗಂಡ ಇದ್ದೋನು ಆ ಪ್ರೂಪಕ್ಕೆ ನೆಂಟರು ಬಂದವ್ರೆ ಬೇಗ ಬೇಗ ಒಬ್ಬಿಟ್ಟು ಪಾಯಸ ಮಾಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತಾನೆ ಆಗ ಎಡ್ತಿ ಇದ್ದವಳು ನಾನು ಅಡುಗೆ ಮಾಡೋ ಹೊತ್ತಿಗೆ ಹೊಲ್ದ ಕಡೆ ಬರೋಗಿ ಅಂತಾಳೆ ಆಯಿತು ಅಂತವ ಬುಡ್ಡಣ್ಣ ನೆಂಟ್ರ ಜೊತೆ ಹೊಲ್ದ ಕಡೆ ಒಯ್ತಾನೆ ಬುಡ್ಡಣ್ಣ ನೆಂಟಿ ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡಿದಳು ಕಾದಳು ಹೊತ್ತಾದರೂ ಗಂಡ ಬರಲೇ ಇಲ್ಲ ಓ ಕರಿಯಣ ಅಂತವ ಓ ಬುಡ್ಡಣ್ಣ ಅಡುಗೆ ಆಯಿತು ಬಾ ಅಂತ ಕರೀತಾಳೆ ಬಂದ ನೆಂಟರೆಲ್ಲ ಇದೇನು ಎಲ್ರೆದ್ರಿಗೆ ಗಂಡನ್ನು ಹೆಸರಿಡ್ದು ಕರೀತಾಳೆ ಅಂದ್ರಂತೆ ಆಗ ಬುಡ್ಡಣ್ಣ ಇದ್ದವನು ಊರೊಳಗೆ ಎಲ್ರೂ ಬುಡ್ಡಣ್ಣ ಬುಡ್ಡಣ್ಣ ಅಂತಾರಲ್ಲ ಅದಕ್ಕೆ ಇವಳು ಹಂಗೆ ಕರೀತಾಳೆ ಅಂದ ಎಲ್ಲ ಮಖ ಮಖ ನೋಡ್ಕೊಂಡ್ರು ಅವ್ನಿಗೊಂಥರಾಗೋಯ್ತದೆ ಸರಿ ಎಲ್ಲ ಮನೆಗೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಉಂಡ್ರು ಸ್ವಲ್ಪ ಮೇಲೆ ನೆಂಟರು ಅವ್ರೂ ಒಂಟರು ಆಮೇಲೆ ಬುಡ್ಡಣ್ಣ ಎಂಡ್ತಿ ಕರ್ಕೊಂಡು ಹೊಲದ ಕಡೆಗೆ ಹೊಂಟ ಅಲ್ಲಿ ಎಡ್ತಿಗೆ ಬುದ್ಧಿವಾದ ಹೇಳ್ದ ಲೇ ಇನ್ನು ಮೇಲೆ ನೀನು ನನ್ನ ಬುಡ್ಡಣ್ಣ ಅಂತ ಕರಿಬೇಡ ಕಣೇ ಅಂದ ಅದಕ್ಕೆ ಎಡ್ತೀ ಇದ್ದೋಳು ನಾನು ಮದುವಾಗಿ ಬಂದಾಗ್ಲಿಂದ ಹಂಗೆ ಕರೀತಿರೋದು ಈಗ ಅದೆಂಗೆ ಬೇರೆ ಕರೆಯೋಕಾತು ನಾನು ಹಂಗೆ ಕರೆಯೋದು ಅಂದ್ಲು ಬೇಡ ಬೇಡ ಅಂತ ಬುಡ್ಡಣ್ಣ ಸಾರಿ ಸಾರಿ ಹೇಳ್ದ ಎಷ್ಟು ಹೇಳಿದ್ರು ಅವಳು ನಾನು ಹಂಗೆ ಕರೆಯೋದು ಅಂತ ಹಠ ಮಾಡ್ತಾಳೆ ಬುಡ್ಡಣ್ಣನಿಗೆ ಕಾಪ ನೆತ್ತಿಗೆ ಏರ್ಬಿಡ್ತು ಬೇಡ ಅಂದ್ರೂವೇ ಹಂಗೆ ಕರಿತೀನಿ ಅಂತೀಯಾ ಅಂತ ಒಂದೇಟ್ ಹೊಡೆದ ಒಡ್ದೇಟ್ಗೆ ಅವಳು ಕೆಳಗೆ ಬಿದ್ದು ಮೂರ್ಚೆ ಒಂಟದಲು ಶಿವನೇನೇನೋ ಮಾಡ್ದ ಅವಳು ಎದ್ದೇಳೇ ಇಲ್ಲ ಅಯ್ಯೋ ಶಿವನೇ ಸತ್ತು ಏನು ಮಾಡೋದು ಅಂತ ಯೋಚನೆ ಮಾಡಿ ಹೊಲದಲ್ಲಿ ಗುಂಡಿ ತೋಡಿ ಅವಳನ್ನು ಊತ ಹಾಕಿಬಿಟ್ಟ ಸಮಾಧಿ ಮಾಡಿ ಅದರ ಮೇಲೆ ಜ್ವಾಳದ ಕಾಳು ಬಿತ್ತನೆ ಮಾಡ್ದ ಜ್ವಾಳದ ಕಾಳು ಮೊಳಕೆ ಒಡೆದು ಸಸಿಯಾಗಿ ಗಿಡ ಚಂದವಾಗಿ ಹೊರವಾಗಿ ಬೆಳೀತು ಗಾಳಿ ಬೀಸ್ದಂಗೆಲ್ಲವ ಜ್ವಾಳದ ಗಿಡ ಇತ್ತಿಂದತ್ತಗೆ ಅತ್ತಿಂದಿತ್ತಗೆ ಅಲ್ಲಾಡ್ತಿತ್ತು ಅಲ್ಲಾಡುವಾಗ ಅಲ್ಲಾಡೋವಾಗ ಸೊಯ್ ಬುಡ್ಡಣ್ಣ ಸೊಯ್ಯ ಸೊಯ್ಯ ಬುಡ್ಡಣ್ಣ ಸೊಯ್ ಸೊಯಿ ಬುಡ್ಡಣ್ಣ ಸೊಯ್ಯ ಸೊಯ್ಯ ಬುಡ್ಡಣ್ಣ ಅಂತ ಸದ್ದು ಮಾಡ್ತಿತ್ತು ಬುಡ್ಡಣ್ಣ ಒಂದೆರಡು ಸಲ ನೋಡ್ದ ಗಾಳಿ ಬೀಸ್ದಾಗ್ಲೆಲ್ಲ ಜ್ವಳ ಹಂಗೆ 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 ಸದ್ ಮಾಡ್ಕೊಂಡು ಅಲ್ಲಾಡ್ತದೆ ಸಿಕ್ಕಾಪಟ್ಟೆ ಕ್ವಾಪ ಬಂದ್ಬಿಡ್ತು ಅವನಿಗೆ ಎಲ್ಲ ಬಡ್ಡಿ ಮಗುಂದೇ ನನ್ನೊನ್ನೆಣಕ ಮಾಡ್ತೀಯಾ ಇರು ನಿನಗೆ ಮಾಡ್ತೀನಿ ಅಂದುದ್ದೇ ಅದನ್ನ ಬುಡ ಸಮೇತ ಕತ್ರಿಸುದ್ದೆ ತಕ ಹೋಗಿ ಎಮ್ಮೆಗೆ ಹಾಕ್ಬಿಟ್ಟ ಎಮ್ಮೆ ಜ್ವಾಲದ ಕಡ್ಡಿ ನೋಡ್ತು ಅದೇನು ಒಳ್ಳೆ ರಸವಾಗಿ ಬೆಳೆದಿತ್ತು ಚೂರು ಬಿಡ್ದಂಗೆ ತಿಂದ ಹಾಕ್ಬಿಡ್ತು ತಿಂದು ಎಲ್ಲ ಅರಗಣೆ ಆದಮೇಲೆ ಎಮ್ಮೆ ಇದ್ದದ್ದು ವಯ್ಯ ವಯ್ಯ ಬುಡ್ಡಣ್ಣ ವಯ್ಯ ವಯ್ಯ ಬುಡ್ಡಣ್ಣ ವೈ ವೈ ಬುಡ್ಡಣ್ಣ ವಯ್ಯ ವಯ್ಯ ಬುಡ್ಡಣ್ಣ ಅಂತ ಹರ್ಚ್ಕೋತದೆ ಬುಡ್ಡಣ್ಣ ಎರಡು ಮೂರು ಸಲ ಕೇಳಿಸ್ಕೊತಾನೆ ಎಮ್ಮೆ ಹಂಗೇನೆ ಅರ್ಚ್ಕೊತಿತ್ತು ಬುಡ್ಡಣ್ಣ ಕಾಪ ಮಾಡಿಕೊಂಡು ಅದ್ರ ಕಿವಿ ಕೂದು ನಾಯಿಗಾಗ್ತಾನೆ ಎಮ್ಮೆ ಚೆನ್ನಾಗಿ ಬೆಳೆದು ಕೊಬ್ಬಿತ್ತು ಹಂಗ ಕಿವಿನೂ ಚಂದವಾಗಿ ಚೆನ್ನಾಗಿತ್ತು ನಾಯಿ ಒಳ್ಳೆ ಬಾಳ್ ಬಿಡ್ತು ಬಿಡು ಅದು ಉದ್ದೆ ಕಚ್ 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 ಕಚ್ಂತ ಕಚ್ಚಿ ತಿಂದ್ಕೋಂಡ್ಬಿಡ್ತು ರಗಣಿ ಆದಮೇಲೆ ಬೊವೊ ಬುಡ್ಡಣ್ಣ ಬೊವ್ವ ಬೊವ್ವ ಬುಡ್ಡಣ್ಣ ಬೊವೊ ಬುಡ್ಡಣ್ಣ ಬೊವ್ವ ಬೊವ್ವ ಬುಡ್ಡಣ್ಣ ಅಂತ ಬೋಗಳ್ತಿತ್ತು ಬುಡ್ಡಣ್ಣ ಎಲ್ಲ ಬಡ್ಡಿ ನಾಯೇ ನನಗೆ ಅಂಗುಸ್ತೀಯ ಇರು ನಿನಗೆ ಮಾಡ್ತೀನಿ ಅಂದುದೇ ನಾಯಿ ಬಾಲ ಕತ್ತರಿಸಿ ಬಿಸಾಕದ ನಾಯಿ ಬಾಲ ಬೀದಿಲಿ ಬಿದ್ದಿತ್ತು ಬೀದಿಲಿ ಹುಳ ಉಪ್ಟೆ ಆಯ್ಕೊಂಡು ತಿಂತಿದ್ದ ಕೋಳಿ ನಾಯಿ ಬಾಲ್ವ ತಿಂದ್ಬಿಡ್ತು ಅರಗಣೆ ಆದ್ಮೇಕೆ ಕೋಳಿ ಕೊಕ್ಕ ಕೊಕ್ಕೊ ಬುಡ್ಡಣ್ಣ ಕುಡ್ಡಣ್ಣ ಕಕ್ಕ ಬುಡ್ಡಣ್ಣ ಕೋ ಬುಡ್ಡಣ್ಣ ಅಂತ ಕೂಗ್ತದೆ ಬುಡ್ಡಣ್ಣ ಎಲ್ಲ ಬಡ್ಡಿ ಮಗನ ಕೋಳಿಯೇ ಹಾದಿ ಬೀದಿ ಲಾಯ್ಕೊಂಡು ತಿನ್ನೋ ನಿನಗೆ ಇಷ್ಟೊಂದು ಪೋಗ್ರ ನನಗೆ ಅಣ್ಕಿಸ್ತೀಯಾ ಇರೋ ನಿನಗೆ ಮಾಡ್ತೀನಿ ಅಂಥೇಳಿ ಒಂದು ಕುಡ್ಲ ಚೆನ್ನಾಗಿ ಮಸ್ಕೊ ಬಂದದ್ದೇ ಅದರ ಕತ್ತು ಕೂದ್ಬಿಡ್ತಾನೆ ಪುಕ್ಕ ಗಿಕ್ಕ ಎಲ್ಲ ತರೆದು ಅಣಿ ಮಾಡಿ ಬಾಟ್ ನೆಸರಿಗೆ ಇಡ್ತಾನೆ ಒಲೆ ಮೇಲೆ ಪಾತ್ರೆಯಲ್ಲಿ ಬಾಡಿನ ಹೆಸ್ರು ಕುದೀತಿರ್ತದೆ ಅದು ಕುದಿಯುವಾಗಲೆಲ್ಲ ಕೊತ್ ಕೊತ್ಕೊತ ಬುಡ್ಡಣ್ಣ ಕೊತ್ತ ಕೊತ್ತ ಬುಡ್ಡಣ್ಣ ಕೊತ್ ಕೊತ್ಕೊ ಬುಡ್ಡಣ್ಣ ಕೊತ್ತ ಕೊತ್ತ ಬುಡ್ಡಣ್ಣ ಕೊತ್ ಕೊತ್ ಕೊತ್ಕೊತ ಬುಡ್ಡಣ್ಣ ಕೊತ್ತ ಕೊತ್ತ ಬುಡ್ಡಣ್ಣ ಅಂತ ಇರ್ತದೆ ಅದನ್ನು ಕೇಳಿಸ್ಕೊಂಡಿದ್ದೆ ಬುಡ್ಡಣ್ಣ ಎಲ್ಲ ಇದ್ರವನ್ನ ನನ್ನ ಹೆಸರು ಹಿಡಿದು ಕುದೀತೀಯಾ ಏನು ನಿನಗೆ ಸರಿಯಾಗಿ ಮಾಡ್ತೀನಿ ಅಂಥೇಳಿ ಚೂರು ಬಿಡ್ದಂಗೆ ಎಲ್ಲನೂ ತಾನು ಒಬ್ಬನೇ ತಿಂದ ತಕಳಿ ಅಷ್ಟೆಲ್ಲ ಅಂತುದರಿಂದ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಯ್ತದೆ ಉಬ್ಬರಿಸ್ಕೊಂಡು ಡರ್ ಡರ್ ಬುಡ್ಡಣ್ಣ ಡರ್ರ ಡರ್ರ ಬುಡ್ಡಣ್ಣ ಡರ್ ಡರ್ರ್ ಬುಡ್ಡಣ್ಣ ಡರ್ರ ಡರ್ರ ಬುಡ್ಡಣ್ಣ ಅಂಥವ ಹೂಸ್ ಮೇಲೆ ಹೂಸ್ ಮೇಲೆ ಊಸ್ ಬತ್ತದೆ ಬತ್ತ ಬತ್ತೋ ಬತ್ತ ಸಿಕ್ಕಾ ಬಟ್ಟೆ ಊದ್ಕೊಂಡುದೇ ಹೊಟ್ಟೆ ಒಳಗಡೆ ಎಲ್ಲವ ಏನು ಜ್ವಾಳ ಎಮ್ಮೆ ನಾಯಿ ಕೋಳಿ ಹೆಸರು ಹೊಟ್ಟೆ ಎಲ್ಲವ ಒಂದೇ ಸಲಿಕೆ शय सी बुद्धना सोया सोया बुद्धन्ना सोय सी बुद्धन्ना सोया सोया बुद्धन्ना वाय वाय बुद्धन्ना वया वया बुद्धन्ना वाय वाय बुद्धना वैया वैया बुद्धना

ಹ್ಞೂ ಅದಕ್ಕೆ ಹೇಳೋದು ಈಗ ಈ ಯೂಟ್ಯೂಬ್ನಲ್ಲಿ ಈ ಪ್ರೋಗ್ರಾಮ್ಗೆ ಬಂದವರೆಲ್ಲ ಕೇಳಿಸ್ಕೊಳ್ಳಿ ಎಡ್ತಿ ತನ್ನ ಗಂಡನ್ನು ಪ್ರೇಮ್ವಾಗಿ ಹೆಸರಿಡಿದ್ಕರಿದ್ರೆ ಚಂದ ಅಂತ ತಿಳ್ಕೋಬೇಕು ಗಂಡ ಎಣ್ತಿ ಪ್ರೇಮವಾಗಿ ಬಾಳ್ಬೇಕು ಆಯ್ತೆ ಈಗ ನಿಮ್ಮೂರು ನಡ್ತೀನ ಹಿಂಗೈತೆ ಅನ್ನೋ ಕತೆ ಇದು ಜಿ ಬಿ ಖಾಡೆಯವರು ಸಂಪಾದಿಸಿದ ಬೆಳವಲ ಬೆಳಕು ಅನ್ನೋ ಪುಸ್ತಕದ್ದು ಪ್ರಕಟಣೆ ಕನ್ನಡ ಸಾಹಿತ್ಯ ಪರಿಷತ್ತು ಖಾಡೆಯವರಿಗೆ ಈ ಕಥೆಯನ್ನು ಹೇಳಿದವರು ಸೋಮ ಪುಷಾಕಾರ ಚಿಕ್ಕಲಿಕಿ ಗುಂಡಪ್ಪ ಮಾಣೆ ಮತ್ತು ತೊದಲಬಾಗಿ ಈ ನಾಲ್ವರಲ್ಲಿ ಒಬ್ಬರು ಒಂದು ಎಚ್ಚರಿಕೆ ಮೊದಲೇ ಹೇಳಲಿಲ್ಲ ಅನ್ನಬೇಡಿ ಈ ಕಥೆಯಲ್ಲಿ ಎಂಥ ಮಾತಿವೆ ಅಂದರೆ ಕೆಲವರಿಗೆ ದೇವ್ರೇ ಅಂತ ಕಿವಿ ಮುಚ್ಕೊಳ್ಳೋ ಹಾಗಾಗುತ್ತೆ ಕೇಳೋರು ಹೊಟ್ಟೆಗೆ ಹಾಕ್ಕೊಳ್ಳಿ ಅಷ್ಟೆ ಅಂಥ ಯಾವ ಕೆಟ್ಟ ಮಾತಿನ ಅರ್ಥನೂ ನಾನಿಲ್ಲಿ ಹೇಳೋದಿಲ್ಲ ಹೇಳೋಕೆ ಇಲ್ಲಿ ಬರೋದೂ ಇಲ್ಲ ಆದರೆ ಒಂದು ಒಳ್ಳೆ ಮಾತಿನ ಅರ್ಥ ಹೇಳ್ತೀನಿ ಗಳೆ ಹೊಡೆದು ಬರ್ತಾವ ಅನ್ನೋ ಮಾತು ಬರುತ್ತೆ ಹಂಗಂದರೆ ಹೊಲ ಹರಗಿ ಬರ್ತಾವೆ ರಂಟೆ ಹೊಡೆದು ಬರ್ತಾವೆ ಅಂತ ಅರ್ಥ ಕತೆ ನಿಮ್ಮೂರು ನಡ್ತೀನ ಹಿಂಗಾಯಿತೇ ಹಿಂಗ ಒಂದೂರಾಗ ಇಬ್ಬರು ಅಣ್ಣ ತಮ್ಮ ಇದ್ದರು ಅಣ್ಣಂದು ಲಗ್ನ ಆಗಿತ್ತು ಅವ್ರ ಸೋದ್ರ ಪ್ರತಿ ಮಗಳಿಗೆ ತಮ್ಮಂದಾಗಿದ್ದಿಲ್ಲ ಅಣ್ಣನ ಹೆಂಡತಿ ತವ್ರ ಮನೆಗೆ ಹೋಗಿದ್ಲು ತಮ್ಮ ಆಕಿನ ಕರ್ಕೊಂಡು ಬರ್ಲಾಕ ಬೀಗಿರ ಊರಿಗೆ ಅತ್ತಿ ಮನೆಯಾಗ ಅಳಿಯ ಹೋದ ಕೂಡ್ಲೆ ಅತ್ತಿ ಇದ್ದಾಕಿ ಅಳಿಯ ಬಂದ ಅಳಿಯ ಬಂದ ಅಂತ ಹೇಳಿಕೆ ಮಾಯಾ ಮಮಕರಿಸಿ ಅಳ್ಯಾಗ ಅಳಿಯಾಗ ಕುಂಡ್ರಾಕ ಕಾಂಬ್ಳಿ ಹೋದ್ಲು ಆಗ ಸಣ್ಣ ಅಳಿಯ ಹೇಳ್ತಾನ ಕಾಂಬ್ಳಿ ಹೇಳತ್ತಿ ಬ್ಯಾಡತ್ತಿ ಶೆಂಟ ಮಿಣಿ ಹುರಿ ಆಗ್ಯಾವು ಅಂದ ಆಗತ್ತಿ ಅಂತೇಳ ಅಯ್ಯ ನನ್ನ ಹಾಟ್ಯಾನ ಮಗನ ನಿನಗೇನು ರೀತಿ ಮಾರ್ಗ ಏನಾರು ಕಲಸ್ಯಾರೋ ಇಲ್ಲೋ ನಿಮ್ಮ ಅಣ್ಣನ ಕಳಿಸ್ ಹೋಗು ಅಂದ್ರೆ ನನ್ನ ಮಗಳನ್ನ ಕಳಿಸ್ತಾನೋ ನಿನಗೇನ ಕಳಿಸಂಗಿಲ್ಲ ಹೋಗು ಅಂದಳು ಆಗ ಹಳ್ಳಿಯ ಹೊಡಮಳ್ಳಿ ಹೋಗಿ ಅಣ್ಣಗೆ ಹೇಳ್ತಾನ ನೀನಾ ಹೋದ್ರ ಕಳಿಸ್ತೀವಿ ಅಂದಾರ ನನಗೇನ ಕಳಿಸ್ಲಿಲ್ಲ ಅದಕ್ಕೆ ನೀನೇ ಹೋಗಿ ಕರ್ಕೊಂಡು ಬಾ ಆವಾಗ ಅವ್ರ ಅಣ್ಣ ಹೋದ ಹೋಗಾನ ಸೋದರ ಅಳಿಯಾ ಬಂದ ದೊಡ್ಡಳಿಯ ಬಂದ ಮಗಳ ಗಂಡ ಬಂದ ಅಂತ ತೀರ ಪಿರ್ತೀರೆ ಕರೆದು ಅತ್ತಿ ನೀರು ಕೊಟ್ಳು ಕೈಕಾಲು ಮೋತಿ ತೊಳ್ಕೊಂಡ ಅತ್ತಿ ಕಂಬಳಿ ಒಗದಳು ಅಳಿಯ ಕಂಬ್ಳಿ ಮ್ಯಾಲ ಕುಂತ ಆಗತ್ತಿ ಅಳಿಯಾನ ಕೇಳ್ತಾಳ ಅಲ್ಲ ತಮ್ಮ ನಿನ್ನ ತಮ್ಮಗೇನ ರೀತಿ ಮಾರ್ಗ ಕಲಿಸೋರಿಲ್ಲೋ ನಾನು ಅಳಿಯ ಬಂದಾನಂತ ತಿಳಿದು ಕುಂಡ್ರಾಕ ಕಂಬ್ಳಿ ಬ್ಯಾಡ ಬ್ಯಾಡೇಳತ್ತಿ ಮುಕ್ಳ್ಯಾಗ ಶಂಟ ಹುರಿ ಆಗ್ಯಾವ ಅಂತಾನ ತಮ್ಮ ಇದಕ್ಕೆ ರೀತಿ ಮಾರ್ಗ ಐತಿಲ್ಲೋ ಅಂದಳು ಆಗಮ್ಮ ದೊಡ್ಡಾಳ್ಯ ಏನು ಹೇಳತ್ತಿ ಸುಳ್ಳು ಅದು ತೆಗ್ಗಿನ ಹೊಲಕ್ಕೆ ಹೋಗಿ ಬಗ್ಗಿಸಿ ಕೊಂಡಿ ಹಟ್ರ ಮುಖಳಿಯಾಗ ಒಂದು ಶಾಂಟ್ ಇದ್ದಿದ್ದಿಲ್ಲ ಅಂದ ನನ್ನ ಹಾಟ್ಯ ನಿನಗೂ ಏನ ರೀತಿ ಮಾರ್ಗ ಕಲಿಸಾರಿಲ್ಲೋ ನಿಮ್ಮ ಮನೆಯಾಗ ನಿನಗೇನ ನನ್ನ ಮಗಳನ್ನು ಕಳಿಸ್ಕೊಡೋದಿಲ್ಲ ಹೋಗು ನಿಮ್ಮ ಅಪ್ಪನ ಕಳಿಸಿ ಹೋಗು ಅಂದ್ರ ನನ್ನ ಮಗಳನ್ನು ಕಳಿಸ್ತೇನೆ ಅಂತಿಳು ಆಗ ಹಿರಿಯ ಆ ಹೊಡಮಳ್ಳಿ ಹೋದ ಹೋಗಿ ಅವರಪ್ಪಗೆ ಹೇಳ್ತಾನ ಯಪ್ಪ ನನಗೇನು ಕಳಿಸೋದಿಲ್ಲ ಅಂದಾರ ನೀನ ಬಂದ್ರೆ ಕಳಿಸ್ತೀವಿ ಅಂದರೆ ನೀನೇ ಹೋಗಿ ಕರ್ಕೊಂಡು ಬಾ ಆವಾಗ ಅವರಪ್ಪ ಸೊಸಿನ ಕರೀಲಾಕ ಹೋದ ಬೀಗತಿ ಇದ್ದಾಕಿ ತಮ್ಮ ಅಣ್ಣ ಬಂದ ತಮ್ಮ ಅಣ್ಣ ಬಂದ ಮಾಯಾ ಮಾಯಾಮಮ ಕರೆಸಿ ನೀರು ಕೊಟ್ಳು ಕೈಕಾಲು ಮೋತಿ ತೊಳ್ಕೊಂಡ ಕಂಬಳಿ ಹಾಸಿದಳು ಕಂಬಳಿ ಮ್ಯಾಲ ಕುಂತ ಆಗ ಬೀಗತಿ ಬೀಗನ್ನ ಕೇಳ್ತಾಳ ಏನು ಅಯ್ಯಪ್ಪ ನಿನ್ನ ಮಕ್ಕಳಿಗೆ ರೀತಿ ಮಾರ್ಗ ಕಲಸೋದಿಲ್ಲೋ ಸಣ್ಣವ ಬಂದ ಹಳೆಯ ಬಂದ ಅಂಥೇಳಿ ಕುಂಡ್ರಾ ಕಂಬಳಿ ಕೊಡಾಕೋದ್ರೆ ಮುಕ್ಳ್ಯಾಗ ಶಂಟ ಮಿಣಿಹುರಿ ಆಗ್ಯಾವ ಅಂದ ಹಿರಿಯಾವ ಬಂದ ಏನಪ್ಪ ನಿಮ್ಮ ತಮ್ಮ ಹಿಂಗದಾನ ಹಿಂಗಂತಾನ ಅಂತ ಅವಾಗ ಹೇಳ್ಯಾನ ಅವ ತೆಗ್ಗಿನ ಹೊಲಕ್ಕೆ ಹೋಗಿ ಬಗ್ಗಿಸಿ ಕುಂಡಿ ಹಟ್ರ ಮಕ್ಕಳ್ಯಾಗ ಒಂದು ಶಂಟೆ ಇದ್ದಿದ್ದಿಲ್ಲ ಅಂದ ಹ್ಯಾಂಗಪ್ಪ ಇದು ನೀನ ಹೇಳು ಅಂದಾಗ ಬೀಗ ಹೇಳ್ತಾನ ಏನವ್ವ ತಂಗಿ ಅವ ಸುಳ್ಳು ಹೇಳ್ತಾವ ಹುಡುಗರು ಭಾಳ ಚಲಾಕದವು ಮಂಗ್ಯಾನ ಮಕ್ಕಳು ಆ ಕಡೆ ಹೊಲದಿಂದ ಗಳೆ ಹೊಡೆದು ಬರ್ತಾವು ಯಪ್ಪಾ ಯಪ್ಪಾ ನಿನ್ನ ಧೋತ್ರ ಕಳಿ ನಿನ್ನ ಗೂಟಕ್ಕೆ ಮಿಣಿ ಹಾಕ್ತೀವ ಅಂತಾವ ಅಂದ ಆಗ ಬೀಗತಿ ಅಯ್ಯೋ ಏನ್ರಪ್ಪ ನಿಮ್ಮ ಮನೆಯಾಗ ರೀತಿ ಮಾರ್ಗ ಐತಿಲ್ಲೋ ನಿಮ್ಮ ಮನೆ ಮಂದಿ ಎಲ್ಲ ಹಿಂಗ ಅಂದಮೇಲೆ ನಿನಗೇನು ನನ್ನ ಮಗಳನ್ನು ಕಳಿಸೋದಿಲ್ಲ ನೀನು ಹ್ಯಾಂಡ್ತೀನಿ ಕಳಿಸ್ ಹೋಗು ಅಂದ್ರೆ ನನ್ನ ಮಗಳನ್ನು ಕಳಿಸ್ತೇನೋ ಅಂದಳು ಬೀಗ ಹೊಡ್ಕೊಡು ಹೋಗಿ ತನ್ನ ಹೆಂಡ್ತಿನ ಕಳಿಸ್ತಾನೆ ಹ್ಯಾಂಡ್ತಿ ಬೀಗತಿ ಮನೆಗೆ ಬರ್ತಾಳೆ ಬೀಗತಿ ಕಾಲಿಗೆ ನೀರು ಕೊಟ್ಟಲು ಕೈ ಕಾಲು ಮಾರಿ ತೊಳ್ಕೊಂಡ್ಳು ಕುಂಡ್ರಲಾಕ ಕಂಬಳಿ ಒಗ್ಯಾನ ಕೂತ್ಳು ಆಗ ಬೀಗತಿ ಹೇಳ್ತಾಳೆ ಬೀಗತಿ ಮುಂದೆ ಏನವ್ವ ನಿನ್ನ ಗಂಡಗೂ ಮಕ್ಕಳಿಗೂ ರೀತಿ ಮಾರ್ಗ ಕಲಶ್ಯಾರಿಲ್ಲೋ ಸಣ್ಣ ಅಳೆಯ ಬಂದ ಹಾಂಗಂದ ದೊಡ್ಡಿಯ ಬಂದ ಹೀಗಂದ ಗಂಡ ಇದ್ದಾವ ಹುಡುಗರ ಚಾಲಕ್ ಅದಾವು ಹೊರದಿಂದ ಗಳೆ ಹೊಡೆದು ಬರಾನ ಯಪ ಯಪ ಧೋತ್ರ ಕಳಿ ಗೂಟಕ್ಕೆ ಮಿಣಿ ಹಾಕ್ತೀವಿ ಅಂತವ ಅಂದ ಹೀಗಾದ್ರ ನನ್ನ ಮಗಳ ಗತಿ ಹ್ಯಾಂಗ ಹ್ಯಾಂಗ ಕಳ್ಸಂದು ಹೇಳು ಆಗ ಊರಿಂದ ಬಂದ ಬೀಗತಿ ಹೇಳ್ತಾಳ ನೋಡವ ಹುಡುಗರಂತೂ ಭಾಳ ಚಾವುಟದಾವು ಹತ್ತು ಮುನ್ಗಣ ಬರ್ತಾವ ಯವ ಯವ ನಿನ್ನ ಸೀರೆ ಕಳಿ ನಿನ್ನ ಮಡ್ಡಿನಾಗ ದೀಪ ಇಡ್ತೀವಿ ಅಂತಾವ ಮತ್ತು ನನ್ನ ಗಂಡಗೆ ಗೂಟ ಇದ್ದರೆ ನಾ ಎದಕ್ಕೆ ನಮ್ಮೂರು ಗೌಡ್ಗೆ ಹಡಿಸ್ತದಿ ನೀನ ಹೇಳ ಅಂದಾಗ ಬೀಗತಿ ಹಣಿ ಹಣಿ ಬಡ್ಕೊಂಡು ನಿಮ್ಮ ಮನೆ ಮಂದಿಗೆಲ್ಲ ರೀತಿ ನೀತಿನ ಗೊತ್ತಿಲ್ಲ ನಿನಗೇನು ನನ್ನ ಮಗಳನ್ನು ಕಳಿಸೋದಿಲ್ಲ ನಿಮ್ಮೂರು ಗೌಡನ ಕಳಿಸು ಅಂದ್ರೆ ನನ್ನ ಮಗಳನ್ನ ಕಳಿಸ್ತೇನೆ ಅಂದ್ಲು ಆಗ ಬೀಗತಿ ಇದ್ದಾಕಿ ಹೊಣಮಳ್ಳಿ ಹೋಗಿ ತನ್ನ ಊರ ಗೌಡನ್ನ ತನ್ನ ಸೊಸಿ ಕರಿಲಾಕ ಕಳಿಸಿದ್ಲು ಬೀಗರ ಮನೆಗೆ ಆ ಊರಿನ ಗೌಡ ಬಂದ ಗೌಡ ಬಂದ ಗೌಡ ಬಂದ ಅಂತ ಹೇಳಿ ಕೈಕಾಲಿಗೆ ನೀರು ಕೊಟ್ಟಲು ಕೈಕಾಲು ಮಾರಿ ತೊಳಕೊಂಡ ಕಂಬಳಿ ಹಾಸಿದ್ಲು ಕಂಬಳಿ ಮೇಲೆ ಕುಂತ ಆಗ ಬೀಗತಿ ಹೇಳ್ತಾಳ ಅಲ್ರಿ ಗೌಡ್ರ ನನ್ನ ಮಗಳನ್ನ ಕರೀಲಾಕ ಸಣ್ಣ ಬಂದ ಬಾಂದ ಅವ ಹಾಂಗೆ ಅಂದ ದೊಡ್ಡಾಳಿಯಾ ಬಂದ ಅವ ಹೀಗೆ ಅಂದ ಅವ್ರ ಅಪ್ಪ ಬಂದ ಅವ ಬಂದ ಒಂದು ನಮೂನಿ ಮಾತಾಡ್ದ ಬೀಗತಿ ಬಂದಳು ಆಕೆ ಇದ್ದಾಕಿ ತನ್ನ ಗಂಡಕ ಗೂಟ ಇದ್ದಿದ್ರ ತಾ ಯಾಕ ಊರ ಗೌಡ ಹಡಸ್ತಿದ್ನಿ ಅಂದಳು ಇದೇನ ರೀತಿ ನೀತಿ ಮಾರ್ಗ ನೀವ ಹೇಳ್ರಿ ಅಂದಳು ಆಕೆ ಗೌಡ ಆ ಸುಳಿ ಮಕ್ಕಳು ಅವ್ರು ಹೀಗೆ ಅಂದ್ರ ಅಂಥವ್ರೆಲ್ಲ ನಾನು ಹಡಿಸ್ತಿದ್ದಿದ್ರೆ ನಾ ಯಾಕ ಒಂಟಿ ಇಡ್ಬೇಕು ನಿಚ್ಚಿ ಹಚ್ಚಿ ಒಂಟಿ ಹಡ್ತಿದ್ನಿ ಅಂದ ಆಗ ಬೀಗತಿ ಅಯ್ಯೋ ಶಿವನ ನಿಮ್ಮೂರ ನಡ್ತೀನ ಹಿಂಗೈತೆ ಹಾಂಗಾದ್ರೆ ನನ್ನ ಮಗಳನ್ನೇನು ನಿಮ್ಮೂರಿಗೆ ಕಳ್ಸಾಂಗಿಲ್ಲ ಹೋಗಿಬಿಡ್ರಿ ಅಂದಳು ಗೌಡ ತಿರುಗಿ ಹೋಗಿಬಿಟ್ಟ ಇನ್ನು ಕುಂದಾಪುರ ಸುತ್ತಿನ ಎರಡು ಚಿಕ್ಕ ಕತೆ ಕುಂದಾಪುರ ಕನ್ನಡದಲ್ಲಿವೆ ಕನರಾಡಿ ವಾದಿರಾಜ ಭಟ್ಟ ಮತ್ತು ಚಂದ್ರಾವತಿ ಶೆಟ್ಟಿಯವರು ಸಂಪಾದಿಸಿದ ಕನ್ನಡದ ಜನಪದ ಕತೆಗಳು ಅನ್ನೋ ಪುಸ್ತಕದಲ್ಲಿವೆ ಇವು ಪ್ರಕಟಣೆ ಸ್ವಾಗತ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಎರಡು ಸಾವಿರದ ಏಳು ಉಡುಪಿ ಮೊದಲನೆಯ ಕತೆ ಹ್ಯಾಂಗ್ ಗಂಜಿ ಉಂಡೆ ಹ್ಯಾಂಗ್ ಕೈನ ನ ಕೊಯ್ ವಾದಿರಾಜರು ಮತ್ತು ಚಂಪಾವತಿ ಅವರಿಗೆ ಈ ಕಥೆನ ಹೇಳಿದವರು ಶ್ರೀಮತಿ ಗಿರಿಜಾ ಬಾಂಧಿ ಜಪ್ತಿ ಕುಂದಾಪುರ ಕೆಲವು ಮಾತಿನ ಅರ್ಥ ಮಾಯಿ ಅಂದರೆ ಕುಂದಾಪುರ ಕನ್ನಡದಲ್ಲಿ ಅತ್ತೆ ಕೈ ಅಂದರೆ ಕೈ ಅಂದರೆ ಹೊಲ ಗದ್ದೆ ಹಳಗನ್ನಡದ ಮಾತು ಅದು ಹೆಕ್ಕೋದು ಅಂದರೆ ಕೀಳೋದು ನೆಲ್ ಅಂದರೆ ಭತ್ತ ಆಪುಕೋಯ್ ಅಂದರೆ ಹಾಗಾದ್ದರಿಂದ ಅಂತ ಅಕ್ಕ ಅಂದರೆ ಆದೀತು ಅಂತ ಇದು ಕೂಡ ಹಳಗನ್ನಡದ ಮಾತು ಹಲ್ಕತ್ತಿ ಅಂದರೆ ಹಲ್ಲಿರುವ ಕತ್ತಿ ಕೊಯ್ಲಿಗಾಗಿ ಮಾಡಿರುವಂಥದ್ದು ಕತೆ ಹ್ಯಾಂಗ್ ಗಂಜಿ ಉಂಡೆ ಹಂಗೆ ಕೇಯಿನ ಕೊಯ್ ಒಂದು ಊರಂಗೆ ಮಾಯಿ ಮತ್ತು ಸೊಸಿ ಇದ್ರಂಬ್ರಿ ಅವ್ರು ಐದು ಮುಡಿ ಬೇಸಾಯ ಮಾಡ್ಕೊಂಡು ಕಾಲ ಕಳೀತಿದ್ರು ಗದ್ದಿ ನೆಟ್ಟಿ ಮಾಡಿದ್ರು ಕಳಿ ಎಲ್ಲ ಹೆಕ್ಕರು ಗೆದ್ದಿ ಹಣ್ಣಾಯಿ ಬಪ್ಪೊತ್ತಿಗೆ ಕೊಯ್ಲಿಗೆ ಆಳು ಸಿಕ್ಕಲಿಲ್ಲಂಬ್ರಿ ಕೊಯ್ದೇ ಇದ್ರೆ ಉಪಾಯ ಇತ್ತ ಆಗ್ಳಿಗೆ ಮಾಯಿ ಕೊಯ್ಯೋಕೆ ಸೊಸಿಗೆ ಕಳಿಸಿದಳು ಆ ಸೊಸಿಗೆ ಕೊಯ್ಯಕ್ಕೆ ಹಾಕದೆಂದ್ರೆ ಆತಿಲ್ಲ ಅದಲ್ದೆ ದೊಡ್ ನೆಲ್ ಜಾತಿ ದೊಡ್ಡ ನೆಲ್ ತೆನಿ ಹಾಂಗಾಪು ಹೋಯಿ ಕೈ ತನ್ನ ವಜ್ಜೆಗೆ ತಾನೇ ಅಡ್ಡ ಬಿದ್ದ ನೆಲಕ್ ವರ್ಗೋಗಿತ್ತು ಮಾಯಿ ಹೇಳಿ ಸೊಸಿ ಕೊಯ್ಲಿಗೆ ಹೋಯಿ ಬಗ್ಗೆ ಬಗ್ಗೆ ಒಂದು ನಾಲ್ಕು ಬುಡ ಕೊಯ್ಕಂಡ ಅಷ್ಟಕ್ಕೆ ಸಾಕಾಗಿ ಆಚೀಚೆ ಕಾಂಬುಕ್ ಶುರು ಮಾಡ್ದಳು ಅಷ್ಟೊತ್ತಿಗೊಂದು ನರಿ ಬಂತು ಸೊಸಿ ನರಿ ಕೇಲ್ ನರಿ ನರಿಯಣ್ಣ ಕೊಯ್ಲು ಮಾಡಿಕೊಡ್ತೀಯಾ ಅಂದ್ಕಂಡು ಕೇಂಡಾಳ್ ಅದಕ್ಕೆ ನರಿ ಅಕ್ಕ ನಾ ಕೊಯ್ತಿ ನೀ ಮನೆಗೆ ಹೋಯ್ ಬಿಸಿ 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 ಗಂಜಿ ಉಂಡ್ಕಂಡು ಬಾ ಅಂದ್ತ ಸೊಸಿ ಹಾಂಗೆ ಮಾಡ್ದಾಳು ಗಂಜಿ ಉಂಡ್ ಮನಿಂದ ವಾಪಸ್ ಬಾ ಪೊತ್ತಿಗೆ ನರಿ ಸುಮ್ಮನೆ ಹಲಕತ್ತಿ ಹಿಡ್ಕಂಡು ಅಂಚ ಮ್ಯಾಲೆ ಕೂಕೊಂಡಿತ್ತು ಅಂದ್ರೆ ಕೊಯ್ಲೇ ಇಲ್ಲ ಸೊಸಿಕ್ಯಾಂಡಳು ಎಂತಕ್ಕೆ ನೀನು ಸುಮ್ಮನೆ ಕೂಕಂಡದ ಅದಕ್ಕೆ ನರಿ ಹೇಳ್ತ ನೀನ್ ಮನೆಂಗೆ ಬಿಸಿ ಬಿಸಿ ಗಂಜಿ ಬದಿ ಬದಿ ತೆಗೆದು ಹ್ಯಾಂಗ್ ಉಂಡೆ ಕಾಣ್ ಹಾಂಗೆ ಈ ಕೈಯ್ಯ ಬದಿ ಬಿಡಿಸಿ ಕೊಯ್ ಅಂತ ಹೇಳಿ ಕತ್ತಿ ಕೊಟ್ಟು ನಡೆದೇ ಬಿಡ್ತ ಹ್ಯಾಂಗೆ ಗಂಜಿ ಉಂಡೆ ಹಾಂಗೆ ಕೈಯಿನ ಕೊಯ್ ಇನ್ನು ಎರಡನೇ ಕತೆ ಇದನ್ನು ಹೇಳಿದವರು ಶ್ರೀಮತಿ ಲಕ್ಷ್ಮಿ ಕೋಳ್ಕೆರೆ ಬಸರೂರು ಕಥೆಯ ಹೆಸರು ಸಮುದ್ರ ಉಪ್ಪಾದ್ದು ಒಂದು ಊರಾಗೆ ಇಬ್ಬರು ಅಣ್ಣ ತಮ್ಮ ಇದ್ರಂಬ್ರ ಅಣ್ಣನಿಗೆ ಮಾ ದುರಂಕಾರ ತಮ್ಮನ ಕಣ್ರಾತಿಲ್ಲ ಅಪ್ಪನ ಆಸ್ತಿ ಎಲ್ಲ ಒಳಗೆ ಹಾಯ್ಕಂಡು ತಮ್ಮನ ಮನೆಯಿಂದ ಹೊರಗೆ ದೂಕಿನಂಬ್ರ ತಮ್ಮ ಪಾಪ ಮರತ್ತ ಕಾಡಿಗೋಪತಿಗೆ ಒಬ್ಬ ಋಷಿ ಒನ್ ಕಥೆಯೆಲ್ಲ ಕೇಳ್ಕಂಡ ನಾನು ಮರಯ್ಯ ಒಂದು ಮಹಾ ಮಾಯದ ಬೀಸಕಲ್ ಕೊಡ್ತೆ ನೀ ಕೇಂದದ್ದೆಲ್ಲ ಇದು ಕೊಡತ್ತು ಇದು ಬೀಸಕ್ಕೆ ಶುರು ಆಯ್ಕರೆ ಕೈ ಮುಗ್ದು ಜೈ ರಾಮ್ ಜೈ ರಾಮ್ ಜೈ ರಾಮ್ ಅನ್ಕ ಹಾಗೆ ನಿಲ್ಕರೆ ಸಾಯ್ ರಾಮ್ ಸಾಯ್ ರಾಮ್ ಸಾಯ್ ರಾಮ್ ಅನ್ಕ ತಮ ಖುಷಿಯಾಯ್ತು ಋಷಿ ಕೈ ಮುಗ್ದು ಬೀಸ್ಕಲ್ ತೆಕ್ಕೊಂಡು ಸೀದಾ ಊರಿಗೆ ಬಂದ ಬೀಸ್ಕಲ್ ಮುಂದೆ ಕೂಕಂಡು ಕೈ ಮುಗ್ದು ಜೈರಾಮ್ 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 ಅಂದು ಬೇಕಾದ್ದೆಲ್ಲ ಪಡ್ಕಂಡು ಸ್ವಲ್ಪ ಭಾರಿ ಶ್ರೀಮಂತ ಅದ ಅಣ್ಣನಿಗೆ ಇದ್ಕಂಡು ಹೊಟ್ಟೆ ಕಿಚ್ಚಾಯಿತು ಎಲ್ಲಕ್ಕೆ ತಮ್ಮನ ಹತ್ತಿರ ಎಲ್ಲ ಕೇಳ್ಕಂಡ ತಮ್ಮ ಎಲ್ಲ ಹೇಳ್ದ ಮುಚ್ಚು ಮರೆಯಿಲ್ಲದೆ ಹೇಳ್ದ ಅಣ್ಣ ನಾಟ್ಕು ಮಾಡಿ ತಮ್ಮನ ಹತ್ರ ಇದ್ದಿದ್ದ ಬೀಸುಕಲ್ ತಕೊಂಡು ಊರಿಗೆ ನಡೆದ ಊರಿಗೆ ಹೋಯ್ಕರೆ ಒಂದು ಸಮುದ್ರದ ಅಂಟ್ಕಂಬ್ರು ಅಣ್ಣ ಹಡ್ಗೆ ಹತ್ತಿ ಹಡ್ಗೆ ಕೂಕಂಡ ಬೀಸು ಕಲ್ ಕಾಣ್ತಾ ಎಣ್ಸ್ಕಂಡ ನಮ್ಮೂರಾಗ ಉಪ್ಪಿಲ್ಲೇ ಬೀಸು ಕಲ್ಲೇ ಉಪ್ಪು ತೆಗೆದು ಊರಿಗೆಲ್ಲ ದೇಶಕ್ಕೆಲ್ಲ ಪ್ರಪಂಚಕ್ಕೆಲ್ಲ ಭಾರಿ ಬೆಲೆ ಮಾರಿ ಮಸ್ತ್ ದುಡ್ಡು ಮಾಡ್ಕ ಅಂದ ಸಮುದ್ರದ ಮಧ್ಯ ಬಪ್ಪತ್ತಿಗೆ ಜೈರಾಮ್ 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 ಉಪ್ಪು ಬರಲಿ ಅಂದ ಉಪ್ಪು ಬಪ್ಪುಕ್ ಶುರು ಆಯ್ತು ಬಂತ್ ಬಂತ್ ಬಂತ ಬಂತ್ ಹಡ ತುಂಬಕ್ಕೆ ಶುರು ಆಯ್ತು ಅಣ್ಣನಿಗೆ ಖುಷಿಯೋ ಖುಷಿ ನೋಡ್ತಾ 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 ಇವ್ನಿಗೆ ನಿಲ್ಸೋದು ಹೇಗ್ ಅಂತ ಹೇಳಿ ನೆನ್ಪಾಯ್ಲೇ ಇಲ್ಲೇ ಬೀಸುಕಲ್ ಹಡಗು ಎಲ್ಲ ಸಮುದ್ರದಾಗ ನಕ್ ಈಗಲೂ ಬೀಸುಕಲ್ ತಿರ್ಗತ್ ತಿರ್ಗತ್ ತಿರ್ಗ ತಂಬ್ರ ಅದಕ್ಕೆ ಸಮುದ್ರದ ತುಂಬೆಲ್ಲ ಉಪ್ಪಾಯಿ ನೀರು ಉಪ್ಪದ್ದು ಸಮುದ್ರ ಉಪ್ಪದ್ದು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿಯವರು ಹೇಳೋ ಎರಡು ಕತೆ ಸಿದ್ದಿಯವರು ನನಗೆ ತುಂಬ ಬೇಕಾದವರು ನನ್ನ ಸ್ನೇಹಿತರು ಸಿರ್ಸಿ ಮತ್ತು ಯಲ್ಲಾಪುರ ಇವುಗಳ ನಡುವೆ ಇರೋ ಮಂಚಿಕೇರಿಯ ಸುತ್ತಿನ ಕೆಲವು ಕುಟುಂಬಗಳಿಗಂತೂ ನಾನು ತುಂಬ ಹತ್ತಿರದವನು ಈ ಎರಡು ಕತೆಗಳು ಎಲ್ಲಾರ್ ಹೆಗಡೆಯವರು ಸಂಪಾದಿಸಿದ ಸಿದ್ದಿಯರ ಕತೆಗಳು ಅನ್ನೋ ಪುಸ್ತಕದಲ್ಲಿವೆ ಪ್ರಕಟಣೆ ಜ್ಞಾನ ಸಾಧನ ಗ್ರಂಥಮಾಲೆ ಕುಮಟ ಮೊದಲನೇ ಕಥೆ ಹುಲಿಯಣ್ಣ ಹೆಗಡೆ ಅವರಿಗೆ ಈ ಕಥೆಯನ್ನು ಹೇಳಿದವರು ಗಂಗು ಆಣು ಮರಾಠಿ ಸಿದ್ದೀರ ಕೊನಾಳ ಗ್ರಾಮ ಅಂಕೋಲಾ ತಾಲ್ಲೂಕು ಕೆಲವು ನುಡಿಗಟ್ಟು ಮತ್ತು ಪದಗಳ ಅರ್ಥ ಬತ್ತಡ ಅಂದರೆ ಬಂತಂತೆ ಅಂತ ಬಡಕ್ ಬಿದ್ ಹೋಜೆ ಅಂದರೆ ಬಡವಾಗಿ ಹೋದೆ ಹೋಜೆ ಅಂದರೆ ಹೋದೆ ಅರ್ಲ ಹೊಂಡ ಅಂದರೆ ಕೆಸರಿನ ಹೊಂಡ ಜೇಡಿಮಣ್ಣಿನ ಹೊಂಡ ಓಡಲು ಹಣತ್ತು ಅಂದರೆ ಓಡೋಕೆ ಹಿಡೀತು ಅಂತ ತವರುಲು ಹಣಕ್ದ ಅಂದರೆ ಓಡೋಕೆ ಶುರು ಮಾಡ್ದ ಅಂತ ಗುಂಡಿಲ್ ತೊಳಿ ಅಂದರೆ ಗುಂಡಿಯಲ್ಲಿ ತೊಳಿ ಹೊಳೆಯಲ್ಲಿ ತೊಳಿ ಯಶಡಿ ಅಥವಾ ಪುರ್ಲಿ ಅಂದರೆ ಏಡಿ ಆಶೆ ಆಶಿ ಅಂದರೆ ಆಸರು ಆಸರೆ ಸಾರು ಹೆಸರು ಆರ್ಬಲ ಅಂದರೆ ಬಲಗಡೆ ಯಾಬಲ ಅಂದರೆ ಎಡಗಡೆ ಕತೆ ಹುಲಿಯಣ್ಣ ಒಂದು ನೆರಿ ಹಾದಿ ಹಿಡ್ಕಂಡು ಬತ್ತಡ ಅತ್ಲಾಂಗಿಂದ ನೆರಿ ಎದುರಾಗಿ ಒಂದು ಹುಲಿ ಬಂತು ಬಂದಿದ್ದೆ ಏ ನೆರಿ ಅಣ್ಣ ಎಲ್ಲಿಗೆ ಹೋಗತ್ತಿಯೋ ಕೇಳ್ತು ಅಣ್ಣ ಹೀಗೆ ಹೋಗ್ತೆ ಸಂಚಾರಣೆಗೆ ಹೇಳ್ಕೊಂಡು ನೆರಿ ಹೇಳ್ತು ಏ ಹುಲಿ ಅಣ್ಣ ನೀ ಎಲ್ಲಿ ಹೋಗುವವನೋ ಹೇಳ್ಕಂಡು ನರಿ ಕೇಳ್ತು ಅದೆಲ್ಲ ಬೇಡ ನಾನಿನ್ ತಿಂತೆ ಹೇಳ್ಕಂಡು ಹುಲಿಯನ್ನು ಹೇಳ್ತ ಆಗ ನೆರಿ ಏನು ಏ ಈಗ ನಾನು ತಿಂತೆ ಹೇಳ್ಕಂಡು ಹೇಳ್ರೆ ಬಡಕ್ ಬಿದ್ದು ಹೋದೇನಿ ನಾ ಅಕ್ಕನ ಮನೆಗೆ ಹೋಗಿ ಕಜ್ಜಾಯ ಮಾಡಿ ತಿಂದ್ಕಂಡು ದುಣ್ಣಾಯ್ಕೊಂಡು ಬತ್ತೆ ಹಾ ಹುಲಿ ಆತು ಅಂತ ದುಣ್ಣಾಯ್ಕೊಂಡು ಇದೇ ಬೈಲಿಗೆ ಬತ್ತಿಯಲ್ಲೋ ನಾನು ಇಲ್ಲೇ ಬಂದ್ಕಂಡು ಹುಡ್ಕತ್ತೆ ಹುಲಿ ಹೇಳ್ತು ಓಹೋಹೋ ಬತ್ತೆ ತಾನು ನೆರಿ ಅಂತು ಹೋತು ಅದು ಅಷ್ಟು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಿಮ್ಮಂತವ್ರು ಹವೀಕರ ಮನೆ ಹೊಯ್ಕೊಂಡು ವಸ್ತ್ರ ಸುಕು ಸುತ್ಕೊಬೋದು ಮೈಗೆ ಅರ್ಲು ಹೊಂಡದಲ್ಲಿ ಬೀಳೋದು ಎದ್ದು ಬಿಸಿಲು ಕಾಸಿ ಮತ್ತು ಬೀಳೋದು ಬಿಸಿಲು ಕಾಸೋದು ಮತ್ತು ವಸ್ತ್ರ ಸುತ್ಕೊಂಬೋದು ಒಣಗಿಸ್ಕೊಳ್ಳೋದು ಮತ್ತೆ ಬೀಳೋದು ಹಂಗೆ ಮಾಡಿ 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 ಮೈಯೆಲ್ಲ ಅರ್ಲು ಮೈಯೆಲ್ಲ ಕೆಸರು ಮಾಡ್ಕೊಂಡು ನಾಲ್ಕು ದಿನಕ್ಕೆ ದುಣ್ಣಾತು ಬಂತು ಬೈಲಿಗೆ ನೆರಿಯಣ್ಣ ನೀ ಮಾತಿನ ಪ್ರಕಾರ ಬಂದ್ಯನೋ ಹುಲಿ ಕೇಳ್ತು ಹ್ಞೂ ಬೇಸ್ ನಿನಗಿಂದೆ ಹಿಂದೆ ತಿಂತೆ ನಾನು ನೆರೆ ಅಣ್ಣ ಯಾರು ಮುಂಚೆ ತಿಂಬವರು ನೀ ತಿಂತೀಯ ನಾ ತಿನ್ಬೇಕೋ ನೆರಿಯಣ್ಣ ಕೇಳಿದೆ ನೀ ಅಂತ ತಿಂತೆ ನಾನೇ ತಿಂತೆ ನಿನ್ನ ಅಕ್ಕನ ಮನೆಗೆ ಹೋಗಿ ದುಣ್ಣು ಹಾಕೊಂಡು ಬಂದೆ ನೀನು ನಾನೇ ತಿಂತೆ ನಿನ್ನ ಮುಂಚೆ ಹೇಳ್ತು ಹುಲಿಯಣ್ಣ ಆಯ್ತಪ್ಪ ತಿನ್ನು ಓಡ್ ಬಂದ್ಕೊಂಡು ಒಂದು ಬಾಯಿ ಹಾಕಿತು ಹುಲಿಯಣ್ಣ ಬಾಯಿಗೆ ಬರುದು ಬರೀ ಶಿಂಬೆ ಮಣ್ಣು ದುಣ್ಣ ಹಾಯ್ಕೊಂಡು ಬಂದಿದ್ದು ಹೌದು ಮರಯ್ಯ ನಿನ್ನ ಮಾಯ ಅಂದರೆ ಬರೀ ಶಿಂಬೆ ಮಣ್ಣು ಹಾಂ ನಾನು ಅಕ್ಕನ ಮನೆಗೆ ಹೋಗಿ ತಿನ್ 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 ತಿಂದು ಮಾಂಸ ಎಲ್ಲ ಬೆಂಡಾಗಿ ಹೋಜು ನಿನಗೆ ನಾನು ಮೆಚ್ಚಿದ್ರೆ ಬಿಡು ಈಗ ನಾ ತಿಂದು ನೋಡ್ತೆ ನಿನಗೆ ಕೂತ್ಕೋ ನೆರೆಯಣ್ಣ ಹೋಗಿ ಹುಲಿ ಹತ್ತಿರ ಒಂದು ಬಾಯಿ ಹಾಕಿ ಒಂದು ತುಂಡ್ ತೆಗೆತ್ತು ಆಗದು ಹಾ ಅಂತ ಒಂದು ಸರ್ತಿ ಹಾರಿ ಕೂತ್ಕತ್ತು ಹುಲಿ ಹುಲಿ ಬೇಡ 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 ನಿನಗೊಂದು ಬಾಯಿ ಮತ್ತೆ ಕಚ್ ನೋಡ್ತನೋ ಹೇಳಿ ಇದಕ್ಕೆ ಬಾಯಿ ಹಾಕ್ತು ಮತ್ತೆ ಹಾಕಿರುವ ಅಷ್ಟೇ ಬಪ್ಪುದರಲು ಅರುವೆ ಕಡೆಗೆ ಮತ್ತೆ ನೇರಿಯಣ್ಣ ಹುಲಿಗೆ ಬಾಯಿ ಹಾಕಿ ಕಚ್ ತುಂಡು ತೆಗೆದು ಆ ಗುಡಿ ತಡ್ಕೊಂಬಕ್ಕಾಗದೆ ಉರಿ 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 ಹುಲಿ ಓಡೂಲ್ ನೆರೆ ನೇರಿಹಣ್ಣ ಬೇನು ಹಿಡ್ದ ತವರು ಹಣಕದ ಹುಲಿ ಅಣ್ಣ ಓಡ್ 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 ಹೋಗಿ ದನ ಕಾಯುವ ಒಂದು ಮುದುಕ ಇದ್ದಿದ್ನಲ್ಲ ಅವನು ಕಂಬಳಿ ಕೊಪ್ಪೆಯಲ್ಲಿ ಹೊಕ್ಕಿತು ಬಂತು ನೆರೆಯಣ್ಣ ಓಡಿ ಹುಡುಕ್ತೆ ಬಂತು ಏ ಮುದುಕ ಒಂದು ಹುಲಿ ಬಂದಿದ್ನೋ ಓಡಿ ಹುಲಿ ಕಂಬಳಿ ಕೊಪ್ಪೆ ಒಳಗೆ ಹೆದರ್ಕಂಡು ಇಲ್ಲ ಅನ್ನೂ ಮಾರಯಾ ಅಂತು ಹೆದರ್ಕಂಡೇ ಅಷ್ಟೊಳಗೆ ಅದಕ್ಕೆ ಹೇಲೂ ಬಂದು ಹೊತ್ತು ಇಲ್ಲ ಪಾಪ ಅನ್ನಿಸ್ತು ಯಾರಿಗೆ ಮುದುಕನಿಗೆ ಹುಲಿ ಹಣ್ಣನ ಮೇಲೆ ಇಲ್ಲ ಹುಲಿ ಬಂದಿಲ್ಲ ಅಂದ ಸರಿ ಅಂತ ಹೋದು ನರಿ ಹುಡುಕ್ತ ಆಗ ಹುಲಿ ಏನು ಹೇಳ್ತು ಒಳ್ಳೇದು ಮಾಡಿದೆ ಮುದ್ಕ ಮುದುಕ ಈ ಕಂಬಳಿ ತಕ್ಕೊಂಡು ಹೋಗಿ ಗುಂಡಿಲ್ ತೊಳಿ ನಾನು ಹೇಲು ತಿನ್ನಕ್ಕೆ ಎಷಡಿ ಎದ್ಕಂಡು ಬಂದು ನಿನಗೆ ಒಂದು ಕಂಬಳಿ ಕೊಪ್ಪೆ ತುಂಬ ಎಷಡಿ ಪುರ್ಲಿ ಸಿಕ್ತೋ ಅದು ತಕೊಂಡು ಹೋಗಿ ಇಂಡತಿ ಕೈಲಿ ಕೊಡು ಮತ್ತು ಹೆಂಡ್ತಿ ದಿನಾಗೂ ದನ ಕಾವುಕ್ಕೆ ಹೋದವಾಗ ಇಷ್ಟೆಲ್ಲ ಎಷ್ಟು ತರುವುದಿಲ್ಲ ಆಗಿತ್ತು ಈ ಹೊತ್ತು ಹ್ಯಾಂಗೆ ಸಿಕ್ತದು ಕೇಳ್ರೆ ಅದು ಹ್ಯಾಂಗೂ ಸಿಗ್ತದ ನೀ ಆಶಿ ಮಾಡು ಹೇಳ್ಕೊಡ ತನ್ನ ಸುದ್ದಿ ಒಂದು ಹೇಳಣ ನನ್ನ ಸುದ್ದಿ ಹೇಳಡ ಅಂತ ಗಾವುಡ್ನ ಕೈಲಿ ಹುಲಿ ಆತು ಹೇಳಿ ಇವತ್ತು ಹಾಕೊಂಡು ಹೋಗಿ ಗುಂಡಿಲಿ ಕಂಬಳಿ ಅದ್ದ ಕಂಬಳಿ ಕೊಪ್ಪೆ ತುಂಬ ಪುರ್ಲಿ ಸಿಕ್ತವಂಗೆ ತಕಂಡು ಹೋಗಿ ಹೆಂಡ್ತಿ ಕಾಯಿಲಿ ಕೊಟ್ಟ ಅಬಾ ಇಷ್ಟು ದಿನ ದನ ಕಾಯಿಲು ಹೋದರೂ ಇಷ್ಟು ಪುರ್ಲಿ ಸಿಕ್ಕುದಾಗಿತ್ತು ಇದು ಹ್ಯಾಂಗೆ ಸಿಕ್ತದು ಕೇಳ್ತು ಹೆಂಡತಿ ಅದು ಹೆಂಗೂ ಸಿಕ್ಲಿ ನೀನು ಆಶಿ ಮಾಡು ನಾ ಹೇಳ ಶಿವಾಯ್ ಆಶಿ ಮಾಡವಳೇ ಅಲ್ಲ ಹೇಳು ನೀನು ಅಂದಳು ಹೆಂಡ್ತಿ ಹಂಗಾರ ಹೇಳ್ತೆ ಹುಲಿಗೆ ನೆರಿಗೆ ಕುಷ್ಟಿ ಬಿದ್ದುಕೊಂಡು ಕಚ್ಚಾಡ್ಕಂಡವು ಹುಲಿಯನ್ನ ಉರಿ ತಡಲಾಗ್ದೆ ಓಡ್ 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 ಬಂದು ನನ್ನ ಕಂಬಳಿ ಚಾಪೇಲಿ ಹೊಕ್ಕದ ಆಗ ಬೆನ್ನಿಗೆ ನೆರೆಯನ್ನ ಓಡ್ ಬಂದ ಬಂದವನೇ ಕೇಳ್ದ ಏ ಮುದುಕ ಇಲ್ಲಿ ಹುಲಿ ಬಂದದ ಏನೋ ಕೇಳ್ದೆ ಜೋರು ಮಾಡಿ ಕೇಳ್ದ ಆಗ ಹುಲಿ ಹೆದರ್ಕಂಡು ನನ್ನ ಕಂಬಳಿಲಿ ಹೇತ್ ಬಿಡ್ತು ಇಲ್ಲ ಇಲ್ಲ ಅಂತ ಹೇಳಿ ಮುದುಕ ಅಂತು ನಾ ಪಾಪ ಅಂತ ಹೇಳಿ ಹುಲಿ ಬರಲಿಲ್ಲ ಹೇಳಿದೆ ನೆರಣ್ಣ ಹೋದ ಹುಲಿ ಹೆರಗೆ ಬಂದು ಹೇಳ್ತು ಒಳ್ಳೇದು ಮಾಡಿದೆ ಮುದುಕ ಈಗ ಕಂಬಳಿ ತಕ್ಕೊಂಡು ಹೋಗಿ ಗುಂಡಿಲಿ ತೊಳಿ ಭರ್ತಿ ಒಂದು ಕಂಬಳಿ ಕೊಪ್ಪೆ ತುಂಬಿ ಸಿಕ್ಕೋದು ಮತ್ತು ಹೆಣತಿ ಕಾಯಿಲಿ ಒಂದ ನನ್ನ ಮಾತು ಹೇಳಬೇಡ ಅಂತ ಆದರೂ ನೀ ಹೇಳ್ದಿದ್ರೆ ಆಶೀನೇ ಮಾಡ್ತನಿಲ್ಲೆ ಅಂದ್ಯಲ್ಲ ಹಂಗಾಗಿ ಹೇಳಿದೆ ಈಗಾರು ಬೇಗ ಮಾಡು ಆಗ ಹುಲಿ ಮುದುಕನ ಮನೆ ಕುಂಟೆ ಅಡಿಗೆ ಹೊಕ್ಕ ಅಡುಗೆ ಕೇಳಿತ್ತು ಹಾ ಹೇಳಿಬಿಟ್ಟ ಮುದುಕ ತನ್ನ ಕತಿ ಕಾಯ್ತು ಆಶಿ ಮಾಡ್ಕೊಂಡು ಮುದುಕ ಮುದುಕಿ ಊಟ ಮಾಡ್ದು ಮನಿ ಕಂಡು ರಾತ್ರಿ ಆತು ಬೆಳಗಾತು ಮುದುಕ ಎದ್ಕಂಡು ದಿನಾಗೂ ಬಯಲು ಕಡೆಗೆ ಹೋಗೋ ಕೂರ್ ಕುಂಟೆ ಇದ್ದು ಅಲ್ಲಿಗೆ ಹೋದ ಅಲ್ಲಿ ಹೊಯ್ಕಂಡ ಬಯಲು ಕಡೆ ಮಾಡೋಕೆ ಹೇಳಿ ಕೂರುವಾಗ ಹುಲಿ ಬಂತು ಏ ಮುದುಕ ನಿನಗೆ ಏನು ಹೇಳಿದ್ನ ನಾನು ಹೆಂಡತಿ ಕೈಲಿ ಹೇಳಬೇಡ ನಾನು ಹೇಳು ನನ್ನ ಹೇಳಿಂದ ಬಂತು ಪುರ್ಲಿ ಅಂತ ಹೇಳಿದ್ನಲ್ಲ ಆದ್ರೂ ಅಲ್ಲ ನಿನಗೆ ಅದು ನೋಡು ಅಂತು ಮುದುಕ ಹ್ಞೂ ತಿಂಬುದಾರೆ ತಿನ್ನು ಪುಕ್ಕಳಿ ಬದಿ ದಾನೆ ತಿನ್ನು ಹೇಳ್ಕೊಂಡು ಹೇಳ್ದೆ ಮುದುಕ ಹುಲಿ ಮುದುಕನ ಪುಕ್ಕಳಿ ಬದಿಗೆ ಬಾಯಿ ಹಾಕುವಾಗ ಮುದುಕ ಒಂದು ಹೂಸ್ ಬಿಟ್ಟ ಏ ಮುದುಕ ಏನೋ ಹೂಸ್ ಕೊಡ್ತೆ ಅದು ನನ್ನ ಪರಾಯದಲ್ಲಿ ನಾನು ನಾಲ್ಕು ನೇರಿ ನುಂಗಿದ್ದೆ ಅಂದ ಮುದುಕ ಈಗ ಒಂದೊಂದೇ ಹೆರಗೆ ಬೀಳ್ತು ಆರ್ಬಲ ಆರ್ಬಲಿಂದ ಬಿತ್ತು ಈಗ ಅಂತ ಡುಂಕ್ ಟುಂಕ್ನೆ ಎರಡು ಹೂಸ್ ಬಿಟ್ಟ ಆ ಗುಲಿ ಎಂತದೋ ಅಂತು ಏ ನಾಲ್ಕು ನರಿ ನುಂಗಿದ್ನಲ್ಲ ಎರಡು ಹೆರ್ಬಿದ್ದ ಈಗ ಹೋ ತಗ ತಡಿ 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 ನಾ ಮಾತ್ರ ಬದಿಗಾಯ್ಕಂತೆ ಬೇಡ ನೆರಿಲ್ ಬಿಡೋದು ಒಂದು ಬಿಡಡ ಬೇಡ ಅಂತ ಹೇಳಿ ಆದರೂ ಅವ ನಾ ಕೂಸ್ಬಿಟ್ಟ ಹುಲಿ ಪರಾರಿ ಮುದುಕ ಹೇತ್ಕಂಡು ಮನೆಗೆ ಬಂದ ಮತ್ತೆ ಉಳ್ದ ಆಶಿ ಉಂಡಿ ಕೆಲಸಕ್ಕೆ ಹೋದ ಎರಡನೇ ಕತೆ ಹವಾಲ್ದಾರ ಈ ಕಥೆಯನ್ನು ಹೇಳಿದವರು ನಾಗ್ಯಾಸುಬ್ಬ ಮರಾಠಿ ಸಿದ್ದೀರ ಶಿರನಾಳ ಯಲ್ಲಾಪುರ ತಾಲೂಕು ಕೆಲವು ಪದದ ಅರ್ಥ ಡೊಮ್ಮಿ ಅಂದರೆ ಗವಿ ಬಿಲ ಹುಲಿಗೌಜಿ ಅಂದರೆ ಹುಲಿಯ ಗದ್ದಲ ಹುಲಿಕಂಡ ಹೆದರಿಕೆ ಹೆರಗೆ ಅಂದರೆ ಹೊರಗೆ ಮೇವಿನ ಗೋಲಿಗೆ ಅಂದರೆ ಮೇವಿನ ಠೋಳಿಗೆ ಬೇಟೆಯ ಗುಂಪಿಗೆ ಅಂತ ಕತೆ ಹವಾಲುದಾರ ನೆರನಗಳೆಲ್ಲ ಸೇರ್ಕೊತ್ತು ಮನುಷ್ಯರೊಳಗೆ ಒಂದು ಗೌಂಡ ಪಟೇಲ ಫೌಜದಾರ ಹವಾಲ್ದಾರ ಅಂತ ಮಾಡ್ತಾ ನಮ್ಮೊಳಗೂ ಅದೇ ನಮೂನೆ ಮಾಡ್ಬೇಕು ಅಂತ ಮೀಟಿಂಗ್ ಇಟ್ಟರು ನೆರೆ ಮೀಟಿಂಗ್ದ ಒಳಗೆ ನಾವು ನೌಕರಿ ಹಂಚ್ಕೊಂಡ್ರು ಹಂಚಿದ ನಂತರ ಹವಾಲ್ದಾರರಿಗೆ ಏನಪ್ಪಾ ಅಂದರೆ ಹವಾಲ್ದಾರ ಅಂತ ಗುರ್ತಾಗೋದು ಹೇಗೆ ಅಂತ ಅವರವರೊಳಗೆ ಮಾತಾಡಿಕೊಂಡು ಹವಾಲ್ದಾರ ಹೇಳಿ ಕಾಣುವ ಹಾಗೆ ಮಾಡಬೇಕಾದ್ರೆ ಅಡ್ಡ ಬಂದು ಸೊಂಟದ ಮೇಲೆ ಕೋಲು ಕಟ್ಟುವುದು ಹೇಳಿ ಅದರಂತ ಮಾಡಿದ್ರು ಅವರು ಅಲ್ಲಿಗೆ ಅವ್ರ ಮೀಟಿಂಗ್ ಮುಗಿಯೋ ಒಳಗೇಯ ಎರಡು ಹುಲಿ ಕಚ್ಕತ್ತ ಒಂದಕ್ಕೊಂದು ಕಾದಾಡ್ತಾ ಬಂತು ನೆಸೆಹುಲಿ ಒಂದು ಗಂಡು ಒಂದು ಹೆಣ್ಣು ಆವಾಗಿ ನೆರಿ ಖುಲ್ಲ ಇದೆಲ್ಲ ಹೋಗಿ ಡೊಮ್ಮಿನ ಒಳಗೆ ಸೇರ್ಕೊತ್ತು ಅದರಂತೆ ಇದೂ ನಮ್ಮ ಹವಾಲ್ದಾರ್ ನೆರಿ ಅಣ್ಣ ಬೆನ್ನಿಗೆ ಹೋಗಿ ಅವರಂತೆ ಒಳಗೆ ಸೇರ್ಬೇಕಂತ ಹೋಗುವುದರೊಳಗೆ ಆ ಕೋಲ್ ಅಡ್ಡ ಹಿಡ್ಕೊಂಡು ಬಿಡ್ತು ಆವಾಗ ಇದಕ್ಕೆ ನಡುಕ ಕೋಲ್ ಹೇಳಕ್ಕೆ ಬರಲಿಲ್ಲ ತನ್ನ ಸೊಂಟಕ್ಕೆ ಕಟ್ಟಿದ್ದ ಹವಾಲ್ದಾರನ್ನ ಒಂದು ಬಿಡಿಸಾಕರು ತನ್ನ ಸೊಂಟಕ್ಕೆ ಕಟ್ಟಿದ ಹವಾಲ್ದಾರನ್ನ ಬಿಡಿಸಾಕ್ರೋ ಅಂತ ಹೇಳಕ್ ಹಣಕ್ತ ಆವಾಗ ಈ ಹುಲಿ ನೋಡಲಿಲ್ಲ ದಾಟ್ ಹೋಗ್ಬಿಟ್ಟು ಹವಾಲ್ದಾರ್ ನೆರಿಯಣ್ಣ ಉಳ್ಕೊಂಡ ಆನಂತರ ಹುಲಿಗೌರಿ ಕಮ್ಮಿ ಆದ ನಂತರ ಎಲ್ಲವರು ಹೆರಗೆ ಬಂದು ಮತ್ತ ಕೂಟ ಮೀಟಿಂಗ್ ಮಾಡಿದ್ರು ಹವಾಲ್ದಾರ್ ನೆರಿಯಣ್ಣ ನಿಮ್ಮ ನೌಕರಿ ತನಗೆ ಬೇಡ ಹವಾಲ್ದಾರನ ಬಿಡಿಸ್ರಿ ಕೋಲು ತೆಗೆದು ಬಿಡ್ರಿ ಅಂತ ಆವಾಗ ಬೇರೆ ನೆರಣ್ಣ ಎಲ್ಲ ಮತ್ತು ನಿನಗೆ ಬಿಡಿಸಾ ಕಡ್ಡಿ ಇಲ್ಲ ಆದರೆ ನೀನು ಈಗ ಕೆಲಸ ಬಿಟ್ಟರೆ ನಿನಗೆ ಜಾತಿ ಬಿಲ್ಲ ಕಡಿಗ್ ನಿನ್ನ ಜಾತಿ ಹೆರಗೆ ಬೇರೆಯಾಗಿ ಉಳಿಬೇಕು ಅಂದರು ಆನಂತರ ಜಾತಿ ಬೇರಾದ ನಂತರ ಅವನಿಗೆ ಹೆಸರೇ ನೀಡಬೇಕಂತ ಮಾತಾಡಿಕೊಂಡು ಬಾಲು ಅಂತ ಅವನ ಹೆಸರಿಟ್ಟರು ಈಗ ಆ ಬಾಲು ಹೇಳುವುದು ನೆರಿ ಜಾತಿ ಒಳಗೆ ಒಳಗಿಸಲ್ಲ ಕಡಿಮೆ ಅದರ ಮೇವದ ಗೋಲಿಗೆ ಶೇರಂಗಿಲ್ಲ ಹಾಗೆ ಒಂದು ಊರಾಗೂ ಹಾಗಿಲ್ಲ ಅದು ಪಾಹಪ ಹವಾಲ್ದಾರ ಕಟ್ಟ ಕಡೆ ಕತೆ ಮೂಲಕಿ ಕಹಾನಿ ಅಂದರೆ ಮೂಲಂಗಿ ಕತೆ ಎಮ್ ಎಸ್ ಶೇಖರ್ ಅವರು ಸಂಪಾದಿಸಿದ ನಮ್ಮ ಮುಸ್ಲಿಂ ಹಿನ್ನೆಲೆಯ ಜನಪದ ಕಥೆಗಳು ಪುಸ್ತಕದಲ್ಲಿ ಇದೆ ಇದು ಪ್ರಕಟಣೆ ಕರ್ನಾಟಕ ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿ ಶೇಖರ್ ಅವರಿಗೆ ಈ ಕಥೆಯನ್ನು ಹೇಳಿದವರು ಶ್ರೀಮತಿಯರಾದ ಖುತೇಜಾಬಿ ಜಮೀಲಾಬಿ ಪ್ಯಾರಿ ಜಹಾನ್ ನೂರ್ ಜಹಾನ್ ಈ ನಾಲ್ವರಲ್ಲಿ ಒಬ್ಬರು ನಾಲ್ಕು ಜನ ಹಾಸನ ಗುರೂರು ಸಕಲೇಶ್ಪುರದ ಸುತ್ತಿನವರು ಒಂದು ಮಾತಿನ ಅರ್ಥ ಸಾಸ್ ಘರ್ಕು ಅಂದರೆ ಅತ್ತೆ ಮನೆಗೆ ಹೋದ ಅಂತ ಈಗ ಕತೆ ಮೂಲಕಿ ಕಹಾನಿ ಮೂಲಂಗಿ ಕತೆ ಒಂದು ಊರಲ್ಲಿ ಒಬ್ಬ ಮುದುಕಿ ಮುದುಕಿಗೊಬ್ಬ ಮಗ ಹೆಡ್ಡ ಚಾಲಾಕಿಲ್ಲ ಬೆಳೆದ್ನಲ್ಲ ಮದುವೆ ಮಾಡೋಣ ಅಂತ ಮದುವೆ ಮಾಡಿದರು ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಒಂದು ತರಕಾರಿ ತಿನ್ನಿಸ್ಲಿಲ್ಲ ಬರೀ ಕಾಳು ಕಡ್ಡಿ ಸರಿ ಇವನು ಒಂದಿನ ಸಾಸ್ ಗರ್ಕುಗಯ ಅತ್ತೆ ಏನು ಮಾಡ್ತಾಳೆ ಅಲಿಯೋ ಬಂತು ಅಳಿಯ ಬಂತು ಅಂತ ಮೂಲಂಗಿ ತಂದು ಹುಳಿ ಮಾಡಿದ್ಳು ಊಟಕ್ಕೆ ಭಾವ ಮೈದನರೆಲ್ಲ ಉದ್ದ ಕುಳಿತಿದ್ರು ಹಾಳೆ ಹಾಕಿದರು ಊಟಕ್ಕೆ ಹಾಕಿದ್ರು ಅಳಿ ಮೈಗೂ ಹಾಕೋಕೆ ಹೋದರು ಅಳಿಯ ಬೇಡ 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 ಅತ್ತೆ ಅಂದ ಹ್ಞೂ ಸರಿ ಮಕ್ಕಳಿಗೆಲ್ಲ ಹಾಕಿದ್ಲು ಹಳಿಯನ ಎಲೆಯ ಮೇಲೆ ಒಂದು ಹನಿ ಬಿತ್ತು ಅಷ್ಟೆ ಅವನಿಗೆ ಮಧ್ಯಾಹ್ನದ ಕಾಳಿನ ಸಾರನ್ನೇ ತಂದಿಟ್ಲು ಅತ್ತೆ ಒಳಗೋಗಿದ್ದಾಗ ಆ ಒಂದು ಹನಿ ಬಿದ್ದಿತ್ತಲ್ಲ ಅದನ್ನೇ ನೆಕ್ಕೆ ನೋಡ್ದ ಆ ಕಾಳಿನ ಸಾರು ಬೇಡ ಮುಂಚೆ ತಂದಿದ್ರಲ್ಲ ಅದನ್ನೇ ತನ್ನಿ ಅಂದ ತಂದಾಕಿದ್ಲು ಚೆನ್ನಾಗಿ ತಿಂದ್ಬಿಟ್ಟ ಹೊಟ್ಟೆ ಗೊಡಗೊಡ ಅಂತು ಸರಿ ಊಟ ಮುಗೀತು ರಾತ್ರಿ ಮಲಗಿದ್ರಲ್ಲ ಆ ಆಗತಿ ಕೇಳ್ದೆ ಅದು ಎಂಥ ಸಾರು ಅಂತ ಅದ ಇಷ್ಟು ದಪ್ಪ ಇಷ್ಟು ಉದ್ದ ಬೆಳ್ಳಿಗೆ ಮೂಲಂಗಿ ಅಂದ್ಲು ಓ ಇವನು ಅದನ್ನೇ ರಾತ್ರಿ ಎಲ್ಲ ಇಷ್ಟು ದಪ್ಪ ಇಷ್ಟು ಉದ್ದ ಬೆಳ್ಳಿಗೆ ಅಂತ ಹೇಳ್ತಲೇ ಮಲಗ್ದ ನಿದ್ರೆ ಬಂತು ಬೆಳಗ್ಗೆ ಎದ್ದು ಹಂಟ ಊರಿಗೆ ಹೋಗೋ ದಾರೀಲಿ ಉದ್ದಕ್ಕೂ ಇಷ್ಟು ದಪ್ಪ ಇಷ್ಟು ದುಪ್ಪ ಬೆಳ್ಳುಗೆ ಊರಿಗೆ ಹೋಗೋ ದಾರೀಲಿ ಉದ್ದಕ್ಕೂ ಇಷ್ಟು ದಪ್ಪ ಇಷ್ಟು ಉದ್ದ ಬೆಳ್ಳುಗೆ ಇಷ್ಟು ದಪ್ಪ ಇಷ್ಟು ಉದ್ದ ಬೆಳ್ಳುಗೆ ಅಂದ್ಕೊಂಡು ಹೋಗ್ತಿರ್ತಾನೆ ಊರ ಮುಂದೆ ಹೋಗ್ತಿರ್ತಾನಲ್ಲ ಒಂದು ಗುಂಡಿ ಸಿಕ್ತಿದೆ ಅದು ಕಾಲು ಹಾಕ್ಬಿಟ್ಟ ಕಾಲು ಸಿಕ್ಕಾಕೊಂಡ್ಬಿಡ್ತು ಮೂಲಂಗಿ ಅನ್ನೋದನ್ನೇ ಮರ್ತಾ ಇಡ್ದಪ್ಪ ಇಷ್ಟು ಉದ್ದ ಬೆಳ್ಳುಗೆ ಇಡ್ದಪ್ಪ ಇಷ್ಟು ಉದ್ದ ಬೆಳ್ಳುಗೆ ಅಂತ ಬಗೀತಾ ಇದ್ದ ಒಳ್ಳೆ ಹನ್ನೆರಡು ಗಂಟೆ ಬಿಸಿಲು ದಾರಿಲಿ ಒಬ್ಬ ಆಚಾರಿ ಬಂದ ಇದೇನಪ್ಪ ಹಿಂಗೆ ಬಗೀತಿದೆಯಲ್ಲ ಅಂದ ಇವನು ಇಷ್ಟು ಉದ್ದ ಇಷ್ಟು ದಪ್ಪ ಬೆಳ್ಳುಗೆ ದಪ್ಪ ಇಷ್ಟು ಉದ್ದ ಬೆಳ್ಳುಗೆ ಅಂದ ಆಚಾರಿ ಅಂತ ಹೇಳ್ಕಂಡ ಅಂದರೆ ಓ ಬೆಳ್ಳಿಗಟ್ಟಿ ಹೋಗೀತೆ ಬೆಳ್ಳಿಗಟ್ಟಿ ಐತೆ ಒಳಗೆ ಅಂಥೇಳಿ ಅವನುವೇ ಮುಂದೆ ಭಾಗದ ಇವನು ಹಿಂದೆ ಬಗೆಯಾಕೆ ಶುರು ಮಾಡ್ದ ಇವನು ಹೊಟ್ಟೆ ಕೊಡಗೊಡ ಕೊಡಗಡ ಶುರು ಆಯಿತು ದಪ್ಪಗೆ ಊಸು ಬಂತು ಬಿಟ್ಟ ಬಡ್ ಅಂತ ಏನಯ್ಯ ಇದು ಮೂಲಂಗಿ ವಾಸನೆ ಅಂದ ಆಚಾರಿ ಇವನು ಓ ಸಿಕ್ತು 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 ಅಂತ ಕಾಲು ಬಿಡಿಸ್ಕೊಂಡಿದ್ದೆ ಓಡೋದ ಹೋಗಿ ಇವನ್ ತಾಯಿಗೆ ಅತ್ತೆ ಮಾಡಿಕೊಟ್ರು ಉದ್ದಕ್ಕೆ ಬೆಳ್ಳುಗೆ ದಪ್ಪಕ್ಕೆ ಅದೇ ಮೂಲಂಗಿ ಸಾರು ಮಾಡಿಕೊಡು ಅಂದ ಆವಾಗಿಂದ ತರಕಾರಿ ತಿನ್ನಾಕೆ ಶುರು ಮಾಡ್ಕಂಡ ಅದು ಮೂಲಕಿ ಕಹಾನಿ ಮೂಲಂಗಿ ಕಥೆ